ನಮಸ್ಕಾರ ಸ್ನೇಹಿತರೆ, ಸಾವರ್ಕ ನಿತ್ಯ ಮತ್ತು ಸಾವರ್ಕ ಸತ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ಲಂಡನ್ ನಿಂದ ಭಾರತ ಕರ್ಕೊಂಡು ಬರ್ಬೇಕಾದ್ರೆ ಫ್ರಾನ್ಸ್ ನಲ್ಲಿದ್ದಲ್ಲಿ MS ಮೋರಿಯ ಅಡಗಿಂದ ಸಾವರ್ಕರ್ ಅವರು ಧುಮುಕಿ ಫ್ರಾನ್ಸ್ ನಲ್ಲಿದ್ದಲ್ಲಿ ಹೋದಾಗ ಅವರು ಬಂಧನವನ್ನ ಬ್ರಿಟಿಷರು ಲಂಚವನ್ನು ಕೊಟ್ಟು ಮಾಡದಂತ ವಿಷಯವನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ. ಈ ರೋಚಕ ಕಥೆಯನ್ನು ತದನಂತರ ಏನಾಯ್ತು ಅಂದ್ರೆ, ಫ್ರಾನ್ಸ್ ನಲ್ಲಿದ್ದಲ್ಲಿ ಇದೇ ವಿಚಾರವಾಗಿ ಸಾವರ್ಕರ್ ವಿಚಾರವಾಗಿ ದೊಡ್ಡ ಅಲ್ಲೋಲ ಕಲ್ಲೋಲವೇ ಆಗೋಯ್ತು. ಕಾರಣ ಏನು ಅಂದ್ರೆ, ಈ ಒಂದು ಇದನ್ನ ಹೇಗ್ ಬಿಟ್ರಿ ಅನ್ನೋದನ್ನ ವಿಚಾರವಾಗಿ ಇಟ್ಕೊಂಡು ಸ್ಥಳೀಯ ಪತ್ರಿಕೆಗಳಲ್ಲಿ ಅನೇಕ ಇದನ್ನ ಪರವಾಗಿರುವಂತ ಆರ್ಟಿಕಲ್ ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡೋದು. ಅದರಲ್ಲಿ ಒಬ್ಬ ಯುವಕ ಜಿನ್ ಲಾಂಗೆಟ್ ಅನ್ನೋನು ಸಾವರ್ಕರ್ ಪರವಾಗಿ 36 ಹೇಳಿಕೆಗಳ ಪೇಪರ್ಗಳಲ್ಲಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡದ. 36 ಸಲಿ ಲೇಖನಗಳನ್ನು ಬರೆದು ಸಾವರ್ಕರ್ ಪರವಾಗಿ ಈ ವಿಚಾರವಾಗಿ ಫ್ರಾನ್ಸ್ ನಡೆಸ್ಕೊಂಡಿದ್ ತಪ್ಪು, ಬ್ರಿಟಿಷರು ಮಾಡಿದ್ದು ಅನ್ನೋದನ್ನ ವಿಚಾರವನ್ನು ಮಾಡಿದ್ದು ಇದೇ ಜಿನ್ ಲಾಂಗೆಟ್. ತದನಂತರ ಅಲ್ಲಿನ ಸ್ಥಳೀಯ ಫ್ರಾನ್ಸ್ ದೇಶದಲ್ಲಿ ಸ್ಥಳೀಯ ಮೇಯರ್ ಒಬ್ಬ, ಅವನು ಕಮ್ಯುನಿಸ್ಟ್ ವಾದಿಯಾದರೂ ಸಹ ಅವನು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾನೆ. ಈ ಎಲ್ಲ ವಿಷಯಗಳ ಪರಿಣಾಮ ಏನಾಯ್ತು ಅಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಷಯ ಕೇಸ್ ಹೋಯ್ತು. ಆದ್ರೆ ಬ್ರಿಟಿಷರ ಪ್ರಾಬಲ್ಯ ಇರೋದ್ರಿಂದ ಆ ಕೇಸ್ ನಲ್ಲಿ ಗೆಲುವು ಬ್ರಿಟಿಷರಿಗೆ ಆಯ್ತು. ಆದ್ರೂ ಫ್ರಾನ್ಸ್ ನೆಲದಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಫ್ರಾನ್ಸ್ ದೇಶದ ಅಧ್ಯಕ್ಷನೇ ಬದಲಾವಣೆ, ಎಲೆಕ್ಷನ್ ಅಲ್ಲಿ ಬದಲಾವಣೆ ಆಗುತ್ತೆ, ಪರಿಣಾಮಗಳಾಗುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ, ಜಿನ್ ಲಾಂಗೆಟ್ ನ ಆ 36 ಪತ್ರಿಕೆಗಳ ಲೇಖನಗಳೇ ಈ ಪ್ರಮುಖವಾದ ಕಾರಣ ಆಗಿತ್ತು. ಅಂದಾಗೆ ಈ ಜಿನ್ ಲಾಂಗೆಟ್ ಯಾರು ಅನ್ನೋದನ್ನ ನಿಮ್ಗೆ ತಿಳಿಸ್ತೀನಿ. ಈ ಜಿನ್ ಲಾಂಗೆಟ್ ಬರ್ತಿದ್ದೇನು ಅಂದ್ರೆ, ಕೆಲವು ಹೇಳಿಕೆಗಳನ್ನು, ಕೆಲವು ವಿಚಾರಗಳನ್ನು ನೆತ್ತಿದ್ ಹೇಗೆ ಅಂದ್ರೆ, ಹೇಗೆ ಈ ದೇಶದಲ್ಲಿ ಬಿಟ್ಕೊಟ್ಬಿಟ್ಟು ಆಮೇಲೆ 24 ಗಂಟೆನೂ ಅವ್ರನ್ನ ಹಡಗಿನಲ್ಲಿ ಇಟ್ಟಾಗ ಫ್ರಾನ್ಸ್ ನೆಲದಲ್ಲಿ ಬಂದಂತ ಅಧಿಕಾರಿಗಳಿಗೆ ಹೇಗೆ ಪರ್ಮಿಷನ್ ಕೊಡ್ಲಿಲ್ಲ, ಇದಕ್ಕೆ ಪ್ರತಿಭಟನೆ ಫ್ರಾನ್ಸ್ ನೆಲ ಹೇಗೆ ಮಾಡುದು, ಮತ್ತೆ ಹೇಗೆ ಒಬ್ಬ ಪೊಲಿಟಿಕಲ್ ಬೇರೆ ದೇಶದ ಪೊಲಿಟಿಕಲ್ ಕೈದಿನ ನಮ್ಮ ದೇಶದಲ್ಲಿ ಹೇಗೆ ಪರ್ಮಿಷನ್ ಕೊಡ್ದಿರಾ, ಬಿಟ್ಕೊಟ್ಬಿಟ್ಟಿದ್ವಿ, ಈ ತರ ಅನೇಕ ಪ್ರಶ್ನೆಗಳನ್ನು ಎತ್ತಿದ್ದು ಇದು ಬಹುತೇಕ ನಿಜವಾದಂಥದ್ದು ಸತ್ಯವಾಯಿತು. ಇದೆಲ್ಲ ಪರಿಣಾಮವಾಗಿ ಹೇಗೆ ಇಂಟರ್ನ್ಯಾಷನಲ್ ಅಲ್ಲಿ ಹೋಗಿದ್ದು, ಪ್ರಪ್ರಥಮವಾದಂಥ ಕೇಸ್ ಭಾರತಕ್ಕೆ ಹೋಗಿದ್ದು ಹೇಗೆ ಇಂಟರ್ನ್ಯಾಷನಲ್, ಇದು ಸಾವರ್ಕರ್ ಅವರ ತಾಕತ್ತಾಗಿತ್ತು. ಅಂದಾಗೆ ಈ ಜಿನ್ ಲಾಂಗೆಟ್ ಯಾರು ಅಲ್ಲ, ಕಾರ್ಲ್ ಮಾರ್ಕ್ಸ್ ನ ಪಿತಾಮಹ ಆದಂತ ಕಾರ್ಲ್ ಮಾರ್ಕ್ಸ್ ನ ಮೊಮ್ಮಗ. ಹೀಗೆ ಕಮ್ಯುನಿಸಂ ಬಗ್ಗೆ ತುಂಬಾ ನಾವು ಮಾತಾಡುವಂತವರು, ಅನೇಕ ವಿಚಾರಗಳನ್ನು ಮಾತಾಡುವಂಥವ್ರು, ಕಾರ್ಲ್ ಮಾರ್ಕ್ಸ್ ನ ಮೊಮ್ಮಗ ಸಾವರ್ಕರ್ ಪರವಾಗಿ 36 ಆರ್ಟಿಕಲ್ ಫ್ರೆಂಡ್ಸ್ ನೆಲದಲ್ಲಿ ಮಾತಾಡ್ತಾನೆ ಅಂದ್ರೆ ಎಷ್ಟು ಆಶ್ಚರ್ಯ ಅಲ್ಲ. ಅದೆಲ್ಲ ಕ್ರೋಡೀಕರಣ ಇರೋ 36 ಆರ್ಟಿಕಲ್ ಇರೋ ಕ್ರೋಡೀಕರಣವನ್ನು ಅನುವಾದ ಮಾಡಿ ಫ್ರಾನ್ಸ್ ಬಂಧನ, ಸಾವರ್ಕರ್ ಬಂಧನ, ಫ್ರಾನ್ಸ್ ಬಂಧನ ಅಂತ ಪುಸ್ತಕವನ್ನು ತಂದಿದ್ದೀವಿ. ಇದು ನಾವು ಹೇಳುವಂತ ಕಮ್ಯುನಿಸ್ಟ್ ಹೇಳುವಂತ ಕಣ್ಣಿಗೆ ತುಂಬಾ ಜನಕ್ಕೆ ಕಷ್ಟವಾಗ್ಬೋದು, ಆದ್ರೂ ಇದು ಸತ್ಯ. ಸಾವರ್ಕರ್ ಅವರಿಗೆ ಅನೇಕ ಕಮ್ಯುನಿಸ್ಟ್ರು ಸ್ನೇಹಿತರು ಇದ್ದಿದ್ದು ನಿಜ. ಕಮ್ಯುನಿಸ್ಟ್ ನಾಯಕರಾದಂತ MN ರಾಯ್ ಸಾವರ್ಕರ್ ಆತ್ಮೀಯದ ನಾಯಕರಾಗಿದ್ದ, ಆತ್ಮೀಯದ ಸ್ನೇಹಿತರಾಗಿ. ಹೀಗೆ ಸಾವರ್ಕರ್ ವಿಚಾರಗಳಲ್ಲಿ ಇದು ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ಸೇರೋಣ. ಅಲ್ಲಿವರೆಗೂ ನಮಸ್ಕಾರ.